ನಮಸ್ಕಾರ ಸ್ನೇಹಿತರೆ, ನಾವಿವತ್ತು SSLC ವೀಕ್ಷಕರ ಕೋರಿಕೆಯ ಪ್ರಶ್ನೆ 115 ಬಿಡಿಸ್ತಾ ಇದೀವಿ. ಪ್ರಶ್ನೆಯನ್ನ ಕಳಿಸಿದವರು ವಿಜಯ್, ಸರ್ಕಾರಿ ಪ್ರೌಢಶಾಲೆ ಹಿರೇಮುನವಳ್ಳಿ ಗ್ರಾಮ, ಖಾನಾಪುರ ಜಿಲ್ಲೆ, ಬೆಳಗಾವಿ. ಇದು ಅತಿ ಉತ್ತಮವಾದಂತಹ ಒಂದು ಪ್ರಶ್ನೆ. ಸಮಾಂತರ ಶ್ರೇಣಿಯಲ್ಲಿ ಅಪ್ಲೈಡ್ ಪ್ರಶ್ನೆ, 4 ಅಂಕದ ಒಂದು ಅನ್ವಯಿಕ ಪ್ರಶ್ನೆ, ಇದು ಅನ್ವಯ ಪ್ರಶ್ನೆ ಅಂತ ನಾವು ಹೇಳಬಹುದು. ಈ ಪ್ರಶ್ನೆ ಬಂದ್ಬಿಟ್ಟು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವ ಮೊದಲ 6 ಪದಗಳ ಮೊತ್ತ 345 ಹಾಗೂ ಮೊದಲ ಪದ ಮತ್ತು ಕೊನೆಯ ಪದಗಳ ನಡುವಿನ ವ್ಯತ್ಯಾಸ 55 ಆದರೆ ಸಮಾಂತರ ಶ್ರೇಣಿಯ ಆ 6 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿ. ಪ್ರಶ್ನೆ ತುಂಬಾ ನಿಜವಾಗಿರಲಿ, ಒಳ್ಳೆ ಪ್ರಶ್ನೆ, ಉತ್ತರವು ಕೂಡ ಅಷ್ಟೇ ಸೊಗಸಾಗಿರ. ವಿಡಿಯೋ ಚೆನ್ನಾಗಿ ಅನಿಸಿದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮತ್ತು ಶೇರ್ ಮಾಡ್ರಿ. ನೋಡ್ರಿ, ಸಮಾಂತರ ಶ್ರೇಣಿಯ 6 ಪದಗಳಂದ್ರಿ, ಮೊದಲ 6 ಪದಗಳಂದ್ರಿ, 6 ಪದಗಳು ಸಿಂಪಲ್ ಐತ ಅಂತ. ಸಮಾಂತರ ಶ್ರೇಣಿಯ ಮೊದಲ 6 ಪದಗಳು a, a+b, a+2d, a+3d, a+4d ಆಗಿರಲಿ. ಏನು ನೋಡ್ರಿ, 1, 2, 3, 4, 5, 6 ಸಮಾಂತರ ಶ್ರೇಣಿ ಪದಗಳು. ಈ 6 ಪದಗಳ ಮೊತ್ತ ಎಷ್ಟು? 345. ಪ್ರಶ್ನೆಯ ಪ್ರಕಾರ a+a+b+a+2d+a+3d+a+4d a+4d+a+5d = 345 ಅಂತ ಬರ್ಬೋದು. 1, 2, 3, 4, 5, 6, a+d, 5, 4, 9, 14, 15 ಅಂತ ಆಗ್ತದೆ. ನಂತರ ಇದು ಮೂರಲೇ ಭಾಗ ಹೋಗ್ತದ, ಇದು ಮೂರಲೇ ಭಾಗ ಹೋಗ್ತದ, ಅದು ಕೂಡ ಮೂರಲೇ ಭಾಗ ಹೋಗ್ತದ. ಅಂದ್ರೆ ಮೂರರಿಂದ ಭಾಗಿಸಿದಾಗ 2a+5d+1, 1, 5 = 1, 1, 5. ಯಾಕಿದು? ಮೂರರಿಂದ ಭಾಗಿಸಿದಾಗ ಏನ್ರಿ, 6 2 ಎ ಆಯ್ತು, 15 5 ಡಿ ಆಯ್ತು, ಆಮೇಲೆ 3 1 3 1 3 5. ಇಷ್ಟು ವಿವರಣೆ ಅಂತ ಇದ್ರೆ ಇದಕ್ಕ ಸಮೀಕರಣ 1 ಅಂತ ನಾವು ತಿಳ್ಕೊಳ್ಳೋಣ. ನಂತರ ಏನಂದ್ರೆ, ಅವರು ಮೊದಲ ಪದ ಮತ್ತು ಕೊನೆಯ ಪದಗಳ ನಡುವಿನ ವ್ಯತ್ಯಾಸ ಅಂದ್ರಿ, ಮೊದಲ ಪದ ಎ ಮತ್ತು ಕೊನೆಯ ಪದಗಳ ನಡುವಿನ ವ್ಯತ್ಯಾಸ ಮೈನಸ್, ಕೊನೆಯ ಪದ ಅಂತಂದ್ರೆ ಯಾವ್ದ್ರಿ, a+5d. ಈಗ ಎ ಅಂತಕ್ಕಂಥ ಮೊದಲ ಪದ, a+5d ಕೊನೆಯ ಪದ, ಕೊನೆಯ ಪದದೊಳಗೆ ನಾವು ಮೊದಲ ಪದವನ್ನು ಮೈನಸ್ ಮಾಡೋಣ. ಯಾಕೆ ಮೈನಸ್ ಮಾಡೋಣ? ದೊಡ್ಡದು ಅದು ಅದ, ಇದು ಸಣ್ಣದ, ದೊಡ್ಡದ್ರೊಳಗೆ ಸಣ್ಣ ಮೈನಸ್ ಮಾಡ್ಬೇಕು. ಅಂದ್ರ a+5d-a = ಎಷ್ಟು ಕೊಟ್ಟಿದ್ದಾರೆ, 55 ಅಂತ ಕೊಟ್ಟಿದ್ದಾರೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್, 5d = 55, d = 55 ಭಾಗಾಕಾರ 5. ನೆಕ್ಸ್ಟ್ d = ಎಷ್ಟು ಅಂದ್ರೆ, d = 11 ಅಂತ ಬಂತು. d = 11 ಮತ್ತು ಸಮೀಕರಣ 1 ಡಿನ ಬೆಲೆಯನ್ನು ಆದೇಶಿಸಿದಾಗ, d = 11 ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ, 2a+5 = 115. 2a+55 = 115. 2a = 115 - 55. 2a = 60, a = 60/2 = 30. ಅಂದ್ರೆ a = ಬಂದ್ರೆ 30 ಬಂತು, a 30 ಬಂತು. ಹಂಗಿದ್ರ ನಾವ್ ಆ ಪದಗಳು ಯಾರು ರೀ, ಆದ್ದರಿಂದ ಆ 6 ಪದಗಳು ಸಮಾಂತರ ಶ್ರೇಣಿಯ 6 ಪದಗಳು. ಆ ಸಮಾಂತರ ಶ್ರೇಣಿಯ 6 ಪದಗಳು ಯಾವ್ಯಾವ್ತಾರೆ, 6 ಪದಗಳು ನೋಡಿ. ಮೊದಲೇದಾಗಿ a ಅಂದ್ರೆ 30, a+d, 30+d ಅಂದ್ರೆ ಎಷ್ಟು, ಡಿ ಅಂದ್ರೆ 11, 30+11, a+2d, a+2d ಅಂದ್ರೆ 30+22, 30+33, 30+
44 30 ಪ್ಲಸ್ 55 ಅಂತ 30, 41, 52 ಓಕೆ ಎಷ್ಟಾಗುತ್ತೆ 63, 74, 85 ಇವೆಲ್ಲ ಕೂಡಿಸಿದ್ರೆ ಅಷ್ಟಾಗುತ್ತೆ ನೋಡೋಣ ಅಂತ 30, 71, 72, 180, 183, 184, 185, 186, 187, 188, 189, 190, 191, 192, 193, 194, 195, 196, 197, 198, 300, 301, 301, 302, 303, 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
240 ನಾವು ಮಾಡತಕ್ಕಂತ ಉತ್ತರ ಸರಿಯಾಗಿ ಅದ ಅಂತ ಅರ್ಥ ಆಗ್ತದೆ. ಈ ಪ್ರಶ್ನೆಯನ್ನು ಕಳಿಸಿದ ವಿಜಯ್ ಕುಮಾರ್ ಅವರಿಗೆ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ. ಇದೇ ತರ ನೀವು ಪ್ರಶ್ನೆಗಳನ್ನು ಕಳಿಸ್ತಾ ಹೋಗ್ರಿ, ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ನಮಸ್ತೆ.